press the bell icon on the YouTube app and never miss another update. ಹಲೋ, ಹಿಂದಿನ ಕ್ಲಾಸಲ್ಲಿ ನಾವು ಅಭ್ಯಾಸ ಎಷ್ಟು ಮಾಡ್ತಾ ಇದ್ವಿ? 2.3 ಮಾಡ್ತಾ ಇದ್ವಿ. ನೆಕ್ಸ್ಟ್ ಲೆಕ್ಕಕ್ಕೆ ಬಂದರೆ ನೆಕ್ಸ್ಟ್ 8ನೇ ಲೆಕ್ಕ ಬರ್ಕೊಳ್ರಿ. 8ನೇ ಲೆಕ್ಕದಲ್ಲಿ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಸಮಾಂತರ ಚತುರ್ಭುಜದ ಎಡಿ ಬಾಹುವನ್ನು ವೃದ್ಧಿಸಿದ ಭಾಗದಲ್ಲಿ ಈ ಬಿಂದುವಿದೆ. ವೃದ್ಧಿಸಿದ ಭಾಗದಲ್ಲಿ ಈ ಬಿಂದುವಿದೆ ಮತ್ತು ಬಿ ಮತ್ತು ಸಿ ಡಿಗಳು ಪರಸ್ಪರ ಎಫ್ ಬಿಂದುವಿನಲ್ಲಿ ಛೇದಿಸಿದರೆ ಎ ಬಿ ಇ ತ್ರಿಭುಜ ಸರ್ವಸಮ ಸಿ ಎಫ್ ಬಿ ತ್ರಿಭುಜ ಎಂದು ಸಾಧಿಸಿ. ಯಾವ ಚತುರ್ಭುಜದ ಚಿತ್ರ ಬರಿಬೇಕಿಲ್ಲಿ? ಎ ಬಿ ಸಿ ಡಿ ಚತುರ್ಭುಜದ ಚಿತ್ರವನ್ನು ಬರಿಬೇಕು. ಅವರು ನಮಗೆ ಚಿತ್ರವನ್ನು ಕೊಟ್ಟಿಲ್ಲ. ಚಿತ್ರವನ್ನು ಏನು ಮಾಡಬೇಕು? ನಾವೇ ಬರಿಬೇಕು. ಯಾವ ಚತುರ್ಭುಜ ಬರಿಬೇಕು? ಎ ಬಿ ಸಿ ಡಿ. ಎಂಥ ಚತುರ್ಭುಜ ಇದು? ಸಮಾಂತರ ಚತುರ್ಭುಜ. ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಎ ಡಿ ಬಾಹುವನ್ನು ಏನು ಮಾಡಬೇಕು? ನಾನು ವೃದ್ಧಿಸಿದಾಗ ಇಲ್ಲಿ ಯಾವ ಬಿಂದು ಬರುತ್ತೆ? ನನಗೆ ಈ ಬಿಂದು ಬರುತ್ತೆ. ಎ ಡಿ ಬಾಹುವನ್ನು ವೃದ್ಧಿಸಿದಾಗ ಯಾವ ಬಿಂದು ಬರುತ್ತೆ? ಈ ಬಿಂದು ಬರುತ್ತೆ. ಈ ಬಿಂದುವಿನಿಂದ ನಾವೇನು ಮಾಡಬೇಕು? ಬಿಗೆ ಏನು ಮಾಡಬೇಕು? ಇಲ್ಲಿ ಸೇರಿಸ್ಬೇಕು. ಬಿಗೆ ಸೇರಿಸಿದಾಗ ಇಲ್ಲಿ ಏನು ಬರುತ್ತೆ? ನನಗೆ ಎಫ್ ಬರುತ್ತೆ. ಬಿಗೆ ಸೇರಿಸಿದಾಗ ಏನು ಬರುತ್ತೆ? ಎಫ್ ಬರುತ್ತೆ. ಆದ್ದರಿಂದ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಈ ಸಮಾಂತರ ಚತುರ್ಭುಜದಲ್ಲಿ ಎ ಡಿ ಬಾಹುವನ್ನು ವೃದ್ಧಿಸಿದ ಭಾಗದಲ್ಲಿ ಈ ಬಿಂದುವಿದೆ ಮತ್ತು ಬಿ ಇ ಮತ್ತು ಸಿ ಡಿಗಳು ಛೇದಿಸುವ ಬಿಂದು ಯಾವುದು? ಎಫ್ ಬಿಂದುವಿನಲ್ಲಿ ಛೇದಿಸಿದರೆ ಯಾವ ತ್ರಿಭುಜವನ್ನು ಹೋಲಿಸ್ಬೇಕು ನಾನು? ಎ ಬಿ ಇ ತ್ರಿಭುಜ. ಇನ್ನೊಂದು ತ್ರಿಭುಜ ಯಾವುದು? ಸಿ ಎಫ್ ಬಿ. ಸಿ ಎಫ್ ಬಿ ತ್ರಿಭುಜ ಸರ್ವಸಮ ಅಂತ ಏನು ಮಾಡಬೇಕು ನಾನು? ತೋರಿಸ್ಬೇಕಾಗಿದೆ. ಎ ಬಿ ಇ ತ್ರಿಭುಜ ಸರ್ವಸಮ ಸಿ ಎಫ್ ಬಿ ತ್ರಿಭುಜ ಎಂದು ತೋರಿಸಿ ಅಥವಾ ಸಾಧಿಸಿ ಅಂತ ಕೇಳಿದ್ದಾರೆ. ಯಾವ ಚತುರ್ಭುಜ ಇದೆ? ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ದತ್ತ ಏನು? ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಬಿಇ ಮತ್ತು ಸಿ ಡಿಗಳು ಎಫ್ ಬಿಂದುವಿನಲ್ಲಿ ಛೇದಿಸಿದೆ. ಬಿಇ ಮತ್ತು ಸಿ ಡಿಗಳು ಎಫ್ ಬಿಂದುವಿನಲ್ಲಿ ಛೇದಿಸಿದೆ. ಸಾಧನೀಯ ಏನನ್ನು ಸಾಧನೆ ಮಾಡಬೇಕು? ಸಾಧನೀಯ ಎ ಬಿ ಇ ತ್ರಿಭುಜ ಸರ್ವಸಮ ಸಿ ಎಫ್ ಬಿ ತ್ರಿಭುಜ. ಎ ಬಿ ಇ ತ್ರಿಭುಜ ಸರ್ವಸಮ ಸಿ ಎಫ್ ಬಿ ತ್ರಿಭುಜ ಸಾಧನೆ.
साधन नानीन होलस्को त्रिभुज होलसदा कोन सम इको अथवा भाव सम इको अद्र मेले नावे बरती निर्धारक गुणवान बरती अदे प्रकार इंदी बंदा त्रिभुज यहा त्रिभुज होलस्ती ए बी ई त्रिभुज सी एफ बी त्रिभुज ए बी ई त्रिभुज सी एफ बी त्रिभुज कोन ए इज ईक्वल टू कोन सी यहा कोन सम कोन ए इज ईक्वल टू कोन सी याके निमगे गोत्तिदे समांतर चतुर्भुजदल्लि अभिमुख कोनगळु एनागिरुत्ते सम आगिरुत्ते अवरु समानांतर चतुर्भुज अंत कोट्टाग अदर प्रॉपर्टी अन्न नावु उपयोगिसबेकागुत्ते आदरिंद इल्लि ए बी सी डी समांतर चतुर्भुज अंत कोट्टिरोद्रिंद नावु कोनद गुणवन्न तगोंडाग ओंदु समानांतर चतुर्भुजदल्लि अभिमुख कोनगळु एनागिरुत्ते सम आगिरुत्ते आदरिंद अभिमुख कोन यावुदु ए गे सी अथवा बी गे डी ಆದರೆ ನಾವು ತಗೊಂಡಿರ್ತಕ್ಕಂಥ ತ್ರಿಭುಜ ಯಾವುದು ಎ ಬಿ ಇ ಮತ್ತು ಸಿ ಎಫ್ ಬಿ ತಗೊಂಡಿರೋದ್ರಿಂದ ನಮಗೆ ಇಲ್ಲಿ ಅನ್ವಯ ಆಗ್ತಕ್ಕಂಥ ಕೋನ ಯಾವುದು ಎ ಕೋನ ಇಸ್ ಈಕ್ವಲ್ ಟು ಕೋನ ಎ ಇಸ್ ಈಕ್ವಲ್ ಟು ಕೋನ ಸಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಸಿ ಕಾರಣ ಏನು ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ ಆಗಿರೋದ್ರಿಂದ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಕೋನ ಎ ಇಸ್ ಈಕ್ವಲ್ ಟು ಕೋನ ಸಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಸಿ ನೆಕ್ಸ್ಟ್ ಎಇ ಬಿ ಕೋನ ಎಇ ಬಿ ಕೋನ ಎಇ ಬಿ ಕೋನ ಇಸ್ ಈಕ್ವಲ್ ಟು ಸಿ ಬಿ ಎಫ್ ಕೋನ ಸಿ ಬಿ ಎಫ್ ಕೋನ ಎಇ ಬಿ ಕೋನ ಇಸ್ ಈಕ್ವಲ್ ಟು ಸಿ ಬಿ ಎಫ್ ಕೋನ ಸಿ ಬಿ ಎಫ್ ಕೋನ ಇವು ಶೃಂಗಾಭಿಮುಖ ಕೋನಗಳು ಆಗ್ತವೆ ಒಂದೇ ಬಾಹುವಿನ ವಿರುದ್ಧ ದಿಕ್ಕಿಗೆ ಬಂದಿರ್ತವೆ ಆದ್ದರಿಂದ ಇಲ್ಲಿ ಎರಡೂ ಕೋನ ಆಗಿರೋದ್ರಿಂದ ಕಾರಣ ಏನು ಬರೀಬೇಕು ಕೋನ ಕೋನ ನಿರ್ಧಾರಕ ಗುಣ ಕೋನ ಕೋನ ನಿರ್ಧಾರಕ ಗುಣದಿಂದ ಕೋನ ಕೋನ ನಿರ್ಧಾರಕ ಗುಣದಿಂದ ಯಾವ ತ್ರಿಭುಜ ಸಮ ಅಂತ ಹೇಳಬೇಕು ಎ ಬಿ ಇ ತ್ರಿಭುಜ ಸರ್ವ ಸಮ ಸಿ ಎಫ್ ಬಿ ತ್ರಿಭುಜ ಎ ಬಿ ಇ ತ್ರಿಭುಜ ಸರ್ವ ಸಮ ಸಿ ಎಫ್ ಬಿ ತ್ರಿಭುಜ ಯಾವ ಗುಣವನ್ನು ಬರ್ತಿದ್ದೀವಿ ಎರಡು ಕೋನ ಸಮ ಇರೋದ್ರಿಂದ ಕೋನ ಕೋನ ನಿರ್ಧಾರಕ ಗುಣದಿಂದ ಎ ಬಿ ಇ ತ್ರಿಭುಜ ಸರ್ವ ಸಮ ಸಿ ಎಫ್ ಬಿ ತ್ರಿಭುಜ ನೆಕ್ಸ್ಟ್ ಒಂಬತ್ತನೇ ಲೆಕ್ಕ ಒಂಬತ್ತನೇ ಲೆಕ್ಕಕ್ಕೆ ಚಿತ್ರವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಚಿತ್ರದಲ್ಲಿ ಒಂಬತ್ತನೇ ಲೆಕ್ಕಕ್ಕೆ ಏನು ಕೊಟ್ಟಿದ್ದಾರೆ ಚಿತ್ರವನ್ನು ಕೊಟ್ಟಿದ್ದಾರೆ ಚಿತ್ರದಲ್ಲಿ ಚಿತ್ರದಲ್ಲಿ ಎ ಬಿ ಸಿ ತ್ರಿಭುಜ ಮತ್ತು ಎ ಎಂ ಪಿ ತ್ರಿಭುಜಗಳು ಎ ಬಿ ಸಿ ತ್ರಿಭುಜ ಮತ್ತು ಎ ಎಂ ಪಿ ತ್ರಿಭುಜಗಳು ಕ್ರಮವಾಗಿ ಕ್ರಮವಾಗಿ ಬಿ ಮತ್ತು ಎಂಗಳಲ್ಲಿ ಬಿ ಮತ್ತು ಎಂಗಳಲ್ಲಿ ಲಂಬಕೋನಗಳನ್ನು ಹೊಂದಿರುವ ಲಂಬಕೋನಗಳನ್ನು ಹೊಂದಿರುವ
ಲಂಬಕೋನಗಳನ್ನು ಹೊಂದಿರುವ ಲಂಬಕೋನ ತ್ರಿಭುಜಗಳು. ಲಂಬಕೋನ ತ್ರಿಭುಜಗಳು ಆದರೆ ಎ ಬಿ ಸಿ ತ್ರಿಭುಜ ಸರ್ವಸಮ. ಎ ಬಿ ಸಿ ತ್ರಿಭುಜ ಸರ್ವಸಮ ಎ ಎಂ ಪಿ ತ್ರಿಭುಜ. ಎ ಎಂ ಪಿ ತ್ರಿಭುಜ. ಎರಡನೇದು ಸಿ ಎ ಬೈ ಪಿ ಎ ಈಕ್ವಲ್ಸ್ ಸಿ ಎ ಬೈ ಪಿ ಎ ಈಕ್ವಲ್ಸ್ ಬಿ ಸಿ ಬೈ ಎಂ ಪಿ. ಬಿ ಸಿ ಬೈ ಎಂ ಪಿ ಎಂದು ಸಾಧಿಸಿ. ಚಿತ್ರವನ್ನು ಕೊಟ್ಟಿದ್ದಾರೆ ಅವರು 2.39 ಪಕ್ಕದ ಪೇಜಲ್ಲಿ ಬರೀ ಚಿತ್ರ ಇದೆ. ಯಾವ ತ್ರಿಭುಜ ತಗೋಬೇಕು? ಎ ಬಿ ಸಿ ತ್ರಿಭುಜವನ್ನು ತಗೋಬೇಕು. ಎ ಬಿ ಸಿ ತ್ರಿಭುಜದಲ್ಲಿ ಬಿ ಬಾಹುವನ್ನು ವೃದ್ಧಿಸ್ಬಿಟ್ಟು ಎಂ ಬಿಂದುವಿಗೆ ಏನು ಮಾಡಬೇಕು? ಸೇರಿಸ್ಬೇಕು. ಇದು ಎಂ ಮತ್ತು ಇದು ಪಿ. ಎ ಬಿ ಸಿ ಮತ್ತು ಎ ಬಿ ಸಿ ಮತ್ತು ಎ ಎಂ ಪಿ ಎ ಎಂ ಪಿ ತ್ರಿಭುಜಗಳಲ್ಲಿ ಬಿ ಮತ್ತು ಎಂ ಲಂಬಕೋನಗಳು. ಇದು ಲಂಬಕೋನ ಮತ್ತು ಎಂ ಅಂತಕ್ಕಂಥದ್ದು ಏನು? ಲಂಬಕೋನ. ಲಂಬಕೋನ ಅಂದರೆ ಈ ಥರ ಏನು ಮಾಡ್ತೀವಿ ನಾವು? ಮಾರ್ಕನ್ನು ಹಾಕ್ತೀವಿ. ಈ ಥರ ಮಾರ್ಕ್ ಹಾಕಿದರೆ ಅದಕ್ಕೆ ಏನಂತ ಕರಿತೀವಿ ನಾವು? ಲಂಬಕೋನ ತ್ರಿಭುಜಗಳು ಅಂತ ಕರಿತೀವಿ. ಈ ಥರ ಮಾರ್ಕ್ ಹಾಕಿದರೆ ನಾವು ಲಂಬಕೋನ ಅಂತ ಹೇಳ್ತೀವಿ. ಆದ್ದರಿಂದ ಇಲ್ಲಿ ಸಾಧಿಸಿ ಅಂತ ಕೇಳಿದ್ದಾರೆ. ಫಸ್ಟಿಗೆ ದತ್ತ ಬರ್ಕೊಳ್ರಿ. ದತ್ತದಲ್ಲಿ ಎ ಬಿ ಸಿ ಮತ್ತು ಎ ಎಂ ಪಿ ಎಂಥ ತ್ರಿಭುಜಗಳು? ಲಂಬಕೋನ ತ್ರಿಭುಜಗಳು. ಎ ಬಿ ಸಿ ಮತ್ತು ಎ ಎಂ ಪಿ ಎಂಥ ತ್ರಿಭುಜಗಳು? ಲಂಬಕೋನ ತ್ರಿಭುಜಗಳು. ಲಂಬಕೋನ ತ್ರಿಭುಜಗಳು. ಏನನ್ನ ಸಾಧನೆ ಮಾಡ್ಬೇಕು ನಾವು? ಸಾಧನೀಯ ಏನು? ಎ ಬಿ ಸಿ ತ್ರಿಭುಜ ಸರ್ವಸಮ ಎ ಎಂ ಪಿ ತ್ರಿಭುಜ. ಮೊದಲನೇದು ಯಾವುದು? ಎ ಬಿ ಸಿ ತ್ರಿಭುಜ ಸರ್ವಸಮ ಎ ಎಂ ಪಿ ತ್ರಿಭುಜ. ಇದು ಮೊದಲನೇದು ನಾವು ಸಾಧನೆ ಮಾಡಬೇಕಾಗಿರೋದು. ಎರಡನೇ ಪಾಯಿಂಟು ಸಿ ಎ ಬೈ ಪಿ ಎ ಇಸ್ ಈಕ್ವಲ್ ಟು ಬಿ ಸಿ ಬೈ ಎಂ ಪಿ ಇಸ್ ಈಕ್ವಲ್ ಟು ಏನು? ಬಿ ಸಿ ಬೈ ಎಂ ಪಿ. ಇವೆರಡನ್ನ ಏನು ಮಾಡಬೇಕು ನಾವು? ಸಾಧನೆ ಮಾಡಬೇಕು. ಸಾಧನೆ ಮಾಡಬೇಕಾದ್ರೆ ಏನನ್ನು ಹೋಲಿಸ್ಬೇಕು? ತ್ರಿಭುಜವನ್ನು ಹೋಲಿಸ್ಬೇಕು. ತ್ರಿಭುಜವನ್ನು ಹೋಲಿಸಿದಾಗ ಇಷ್ಟು ಲೆಕ್ಕ ಮಾಡಿದ್ದೀರ ಗೊತ್ತಿದೆ ನಿಮಗೆ. ಬಾಹು ಆದರೂ ಸಮ ಆಗಿರಬೇಕು, ಕೋನ ಆದರೂ ಸಮ ಆಗಿರಬೇಕು. ಬಾಹು ಕೋನ ನೋಡಿಕೊಂಡು ನಾವೇನು ಬರಿತೀವಿ? ನಿರ್ಧಾರಕ ಗುಣವನ್ನು ಬರಿತೀವಿ. ಆದ್ದರಿಂದ ಸಾಧನೆ ಒಳಗೆ ಯಾವ್ಯಾವ ತ್ರಿಭುಜ ಹೋಲಿಸ್ತೀರಾ? ಎ ಬಿ ಸಿ ಮತ್ತು ಎ ಎಂ ಪಿ ಎರಡು ತ್ರಿಭುಜ ಸರ್ವಸಮ ಆಗಬೇಕಂದ್ರೆ ನಮಗೆ ಕೋನ ಅಥವಾ ಬಾಹು ಸಮ ಆಗಿರಬೇಕು. ಎ ಬಿ ಸಿ ತ್ರಿಭುಜ ಮತ್ತು ಎ ಎಂ ಪಿ ತ್ರಿಭುಜಗಳಲ್ಲಿ ಎ ಬಿ ಸಿ ತ್ರಿಭುಜ ಮತ್ತು ಎ ಎಂ ಪಿ ತ್ರಿಭುಜಗಳಲ್ಲಿ ನಾವೇನನ್ನು ಬರೀಬೋದು? ಎ ಅಂತಕ್ಕಂಥದ್ದು ಸಾಮಾನ್ಯ ಕೋನ. ಕೋನ ಎ ಇಸ್ ಈಕ್ವಲ್ ಟು ಕೋನ ಎ. ಸಾಮಾನ್ಯ ಕೋನ ಅಂದ್ರೇನು? ಎರಡರಲ್ಲೂ ಇರ್ತಕ್ಕಂಥ ಕೋನಕ್ಕೆ ಏನಂತ ಕರಿತೀವಿ ನಾವು? ಸಾಮಾನ್ಯ ಕೋನ ಅಂತ ಕರಿತೀವಿ. ಆದ್ದರಿಂದ ಇದಕ್ಕೆ ಕಾರಣ ಏನು? ಸಾಮಾನ್ಯ ಕೋನ. ಸಾಮಾನ್ಯ ಕೋನ. ನೆಕ್ಸ್ಟ್ ಇನ್ನು ಯಾವುದು ಬರೆಯೋಕ್ಕೆ ಸಾಧ್ಯ ನನಗೆ? ಎ ಬಿ ಸಿ. ಇದು 90 ಡಿಗ್ರಿ ಅಂತ ಅವರೇ ಕೊಟ್ಟಿದ್ದಾರೆ. 90 ಡಿಗ್ರಿ ಅಂತ ಅವರೇ ಕೊಟ್ಟಿದ್ದಾರೆ ಡಾಟಾದಲ್ಲಿ. ಆದ್ದರಿಂದ ಎ ಬಿ ಸಿ ಕೋನ ಎ ಬಿ ಸಿ ಕೋನ ಇಸ್ ಈಕ್ವಲ್ ಟು ಎ ಎಂ ಪಿ ಕೋನ. ಎ ಎಂ ಪಿ ಕೋನ ಇಸ್ ಈಕ್ವಲ್ ಟು ಎಷ್ಟು? 90 ಡಿಗ್ರಿ. ಎ ಎಂ ಪಿ ಕೋನ ಇಸ್ ಈಕ್ವಲ್ ಟು ಎಷ್ಟು? 90 ಡಿಗ್ರಿ. ಅದು ಅವರೇ ಕೊಟ್ಟಿದ್ದಾರೆ. ಎರಡು ಕೋನ ಬಂದರೆ ನಾವು ಸರ್ವಸಮ ಅಂತ ಹೇಳ್ಬಿಡ್ಬೋದು. ಆದ್ದರಿಂದ ಇದು ಯಾವ ನಿರ್ಧಾರಕ ಗುಣ ಆಗುತ್ತೆ? ಎ ಎ ನಿರ್ಧಾರಕ ಗುಣ. ಇದು ಯಾವ ನಿರ್ಧಾರಕ ಗುಣ? ಎ ಎ
ನಿರ್ಧಾರಕ ಗುಣದಿಂದ ಎ ನಿರ್ಧಾರಕ ಗುಣದಿಂದ ಎರಡೂ ತ್ರಿಭುಜಗಳು ಏನು ಸಮರೂಪ ಆಗ್ತವೆ. ಎ ಬಿ ಸಿ ತ್ರಿಭುಜ ಸರ್ವಸಮ, ಎ ಎಂ ಪಿ ತ್ರಿಭುಜ ಎರಡೂ ತ್ರಿಭುಜಗಳು ಸರ್ವಸಮ ಆಗೋದ್ರಿಂದ ನಾವೇನನ್ನು ಬರಿಬೋದು, ಅನುಪಾತವನ್ನು ಬರೆದಾಗ ಏನಾಗುತ್ತೆ, ಸಿ ಎ ಬೈ ಪಿ ಎ. ದೇರ್ಫೋರ್ ಸಿ ಎ ಬೈ ಪಿ ಎ ಇಸ್ ಈಕ್ವಲ್ ಟು ಬಿ ಸಿ ಬೈ ಎಂ ಪಿ ಇಸ್ ಈಕ್ವಲ್ ಟು ಏನು ಬಿ ಸಿ ಬೈ ಎಂ ಪಿ. ಸಮರೂಪ ತ್ರಿಭುಜಗಳ ಏನಂತ ಬರಿಬೇಕು ರೀಸನ್ನು, ಸಮರೂಪ ತ್ರಿಭುಜಗಳ ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಅನುರೂಪ ಬಾಹುಗಳ ಅನುಪಾತ ಏನಾಗಿರುತ್ತೆ, ಸಮ ಆಗಿರುತ್ತೆ. ಅನುರೂಪ ಬಾಹುಗಳ ಅನುಪಾತ ಸಮ. ಎರಡು ತ್ರಿಭುಜವನ್ನು ಸಮ ಅಂತ ಹೇಳಬೇಕಾದ್ರೆ ಎರಡು ಕೋನ ಸಮ ಆಗಿದೆ. ಎರಡು ಕೋನ ಹೇಗೆ ಸಮ ಆಗಿದೆ, ಒಂದು ಸಾಮಾನ್ಯ ಕೋನ, ಇನ್ನೊಂದು ಕೋನ ಏನಿದೆ 90 ಡಿಗ್ರಿ ಇದೆ. ಆದ್ದರಿಂದ ಎ ನಿರ್ಧಾರಕ ಗುಣದಿಂದ ಎರಡೂ ತ್ರಿಭುಜಗಳು ಏನಂತ ಕರಿತೀವಿ ನಾವು, ಸರ್ವಸಮ ಅಂತ ಕರಿತೀವಿ. ಎರಡೂ ತ್ರಿಭುಜಗಳು ಸರ್ವಸಮ ಆಗಿರೋದ್ರಿಂದ ಅನುಪಾತ ಹಾಕಿದರೆ ಸಿ ಎ ಬೈ ಪಿ ಎ ಇಸ್ ಈಕ್ವಲ್ ಟು ಬಿ ಸಿ ಬೈ ಎಂ ಪಿ. ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತಗಳು ಏನಾಗಿರುತ್ತೆ, ಸಮ ಆಗಿರುತ್ತೆ. ಈ ಥರ ನಾವೇನು ಮಾಡಬೇಕು, ತ್ರಿಭುಜವನ್ನು ಹೋಲಿಸಿದಾಗ ನಿರ್ಧಾರಕ ಗುಣವನ್ನು ಬರೆದ್ಬಿಟ್ಟು ನಾವು ಅದಕ್ಕೆ ಏನು ಸಾಧನೆ ಮಾಡಬೇಕಾಗಿದೆ ಆ ಅನುಪಾತವನ್ನು ಬರಿಬೇಕು. ನೆಕ್ಸ್ಟು ಎಷ್ಟು ಲೆಕ್ಕ ಆಯಿತು, 9 ಲೆಕ್ಕ ಆಗಿದೆ. ಸಾರಿ, ಇದು ಎಷ್ಟನೇ ಲೆಕ್ಕ, ಇದು 9ನೇ ಲೆಕ್ಕ. ನೆಕ್ಸ್ಟು 11ನೇ ಲೆಕ್ಕ ಬರಿತೀನಿ. ಲೆಕ್ಕದಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಸಮದ್ವಿಬಾಹು ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಸಿಯಲ್ಲಿ ಎ ಬಿ ಈಕ್ವಲ್ಸ್ ಎ ಸಿ ಇಯು ಸಿ ಬಿಯನ್ನು ವೃದ್ಧಿಸಿದ ಸಿ ಬಿಯನ್ನು ವೃದ್ಧಿಸಿದ ರೇಖೆಯ ಮೇಲಿನ ಒಂದು ಬಿಂದು ಎಡಿ ಲಂಬ ಬಿ ಸಿ EF ಲಂಬ ಎ ಸಿ ಇ ಎಫ್ ಲಂಬ ಎ ಸಿ ಆದರೆ ECF ತ್ರಿಭುಜ ಎಂದು ಸಾಧಿಸಿ. ಎ ಬಿ ಡಿ ತ್ರಿಭುಜ ಸಮರೂಪ ECF ತ್ರಿಭುಜ ಎಂದು ಸಾಧಿಸಿ. ಚಿತ್ರದಲ್ಲಿ ಎಂಥ ತ್ರಿಭುಜ ಬರಿಬೇಕು, ಸಮದ್ವಿಬಾಹು ತ್ರಿಭುಜ ಬರಿಬೇಕು. ಸಮದ್ವಿಬಾಹು ತ್ರಿಭುಜ ಅಂದರೆ ಎರಡು ಬಾಹುಗಳು ಏನಾಗಿರುತ್ತೆ, ಸಮ ಆಗಿರುತ್ತೆ. ಸಮದ್ವಿಬಾಹು ತ್ರಿಭುಜ ಅಂದರೆ ಎರಡು ಬಾಹುಗಳು ಏನಾಗಿರುತ್ತೆ, ಸಮ ಆಗಿರುತ್ತೆ. ಆದ್ದರಿಂದ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ
ಬಿಡಿ ಅನ್ನೋದೇನು ಲಂಬ, ಲಂಬ ಆಗಿರೋದಕ್ಕೆ ಎಷ್ಟು ಡಿಗ್ರಿ ಹಾಕಬೇಕು ಇಲ್ಲಿ 90 ಡಿಗ್ರಿ ಹಾಕಬೇಕು. ಬಿ ಇಂದ ಎಕ್ಸ್ಟೆಂಡ್ ಮಾಡಿಬಿಟ್ಟು ಅದಕ್ಕೆ ಏನಂತ ಕರಿಬೇಕು, ಇ ಇಂದ ಇಲ್ಲಿ ನಾವು ಎಫ್ ಅನ್ನು ಜಾಯಿನ್ ಮಾಡಿದ್ರೆ ಇದು ಏನಾಗುತ್ತೆ ಲಂಬ ಆಗುತ್ತೆ. ಇದರೊಳಗೆ ಎ ಡಿ ಲಂಬ ಬಿ ಸಿ ಅವ್ರು ಕೊಟ್ಟಿದ್ದಾರೆ, ಎ ಡಿ ಲಂಬ ಬಿ ಸಿ, ಇ ಎಫ್ ಲಂಬ ಎ ಸಿ. ಇ ಎಫ್ ಲಂಬ ಎ ಸಿ ಆಗಿರೋದಕ್ಕೆ ಎ ಸಿ ಬಾಹುಗಳ ಮೇಲೆ ಯಾವ ಲೈನ್ ಬರಬೇಕು ನನಗೆ, ಇ ಎಫ್ ಬರಬೇಕು. ಆವಾಗ ಇ ಎಫ್ ಲಂಬ ಏನಾಗುತ್ತೆ ಎ ಸಿ ಆಗುತ್ತೆ. ಆದಾಗ ಎ ಬಿ ಡಿ ತ್ರಿಭುಜ, ಎ ಬಿ ಡಿ ತ್ರಿಭುಜ ಸರ್ವಸಮ ಇ ಸಿ ಎಫ್ ತ್ರಿಭುಜ, ಇ ಸಿ ಎಫ್ ತ್ರಿಭುಜ ಅಂತ ಏನು ಮಾಡಬೇಕು ನಾನು ಸಾಧನೆಯನ್ನು ಮಾಡಬೇಕು. ಫಸ್ಟಿಗೆ ದತ್ತ ಬರ್ಕೊಳ್ರಿ, ದತ್ತ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ, ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮದ್ವಿಬಾಹು ತ್ರಿಭುಜ ಆಗಿರೋದ್ರಿಂದ ಎರಡು ಬಾಹು ಏನಾಗಿರುತ್ತೆ ಸಮ ಆಗಿರುತ್ತೆ. ಆದ್ದರಿಂದ ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಎ ಡಿ ಲಂಬ ಬಿ ಸಿ, ಎ ಡಿ ಲಂಬ ಬಿ ಸಿ ಮತ್ತು ಇ ಎಫ್ ಲಂಬ ಎ ಸಿ, ಇ ಎಫ್ ಲಂಬ ಎ ಸಿ. ಸಾಧನೀಯ ಏನು, ಸಾಧನೀಯ ಎ ಬಿ ಡಿ ತ್ರಿಭುಜ ಸರ್ವಸಮ ಇ ಸಿ ಎಫ್ ತ್ರಿಭುಜ, ಎ ಬಿ ಡಿ ತ್ರಿಭುಜ ಸರ್ವಸಮ ಇ ಸಿ ಎಫ್ ತ್ರಿಭುಜ ಅಂತ ಏನು ಮಾಡಬೇಕು ನಾನು ಸಾಧನೆಯನ್ನು ಮಾಡಬೇಕು. ಸಮದ್ವಿಬಾಹು ತ್ರಿಭುಜ ಆಗಿರೋದ್ರಿಂದ ಎರಡು ಬಾಹುಗಳು ಸಮ ಅಂತ ಹೇಳಿದ್ದೆ ನಾನು, ಅದರಿಂದನೇ ಲೆಕ್ಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸಾಧನೆ ಒಳಗೆ ಏನು ಬರೀತೀರಾ, ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ, ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಆಗಿರೋದ್ರಿಂದ ಎ ಬಿ ಇಸ್ ಈಕ್ವಲ್ ಟು ಏನು ಎ ಸಿ, ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಎರಡು ಬಾಹುಗಳು ಸಮ. ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ, ನೆಕ್ಸ್ಟ್ ಏನು ಬರೀತೀರಾ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ. ಅಭಿಮುಖ ಬಾಹುಗಳಿಗೆ, ಸಮಬಾಹುಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಸಮ. ಆದ್ದರಿಂದ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಗಿರೋದ್ರಿಂದ ಇದಕ್ಕೆ ಅಭಿಮುಖವಾಗಿರೋ ಕೋನ ಯಾವುದು, ಬಿ ಮತ್ತು ಸಿ. ಆದ್ದರಿಂದ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ. ಸಮಬಾಹುಗಳಿಗೆ ಕಾರಣ ಏನು, ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನ, ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನ, ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನ. ಆದ್ದರಿಂದ ಎ ಬಿ ಡಿ ಕೋನ ಇಸ್ ಈಕ್ವಲ್ ಟು ದೇರ್ಫೋರ್ ಎ ಬಿ ಡಿ ಕೋನ ಇಸ್ ಈಕ್ವಲ್ ಟು ಇ ಸಿ ಎಫ್ ಕೋನ, ಎ ಬಿ ಡಿ ಕೋನ ಇಸ್ ಈಕ್ವಲ್ ಟು ಇ ಸಿ ಎಫ್ ಕೋನ, ಇ ಸಿ ಎಫ್ ಕೋನ. ದೇರ್ಫೋರ್ ಎ ಬಿ ಡಿ ತ್ರಿಭುಜ ಮತ್ತು ಎ ಬಿ ಡಿ ತ್ರಿಭುಜ ಮತ್ತು ಇ ಸಿ ಎಫ್ ತ್ರಿಭುಜಗಳಲ್ಲಿ, ಇ ಸಿ ಎಫ್ ತ್ರಿಭುಜಗಳಲ್ಲಿ ಇವೆರಡು ತ್ರಿಭುಜಗಳಲ್ಲಿ ಏನಾಗುತ್ತೆ, ಇದ್ರ ಪ್ರಕಾರ ನಾವು ತಗೊಂಡಾಗ ಏನಾಗುತ್ತೆ, ಎ ಡಿ ಬಿ ಕೋನ ಇಸ್ ಈಕ್ವಲ್ ಟು ಎ ಡಿ ಬಿ ಕೋನ ಇಸ್ ಈಕ್ವಲ್ ಟು ಎ ಡಿ ಬಿ ಕೋನ ಇಸ್ ಈಕ್ವಲ್ ಟು ಇ ಎಫ್ ಸಿ ಕೋನ, ಇ ಎಫ್ ಸಿ ಕೋನ, ಇ ಎಫ್ ಸಿ ಕೋನ ಎಷ್ಟಿರುತ್ತೆ, ಇದು 90 ಡಿಗ್ರಿ ಇರುತ್ತೆ. ಇದು ಲಂಬ ಆಗಿರೋದ್ರಿಂದ ಏನಾಗಿರುತ್ತೆ 90 ಡಿಗ್ರಿ ಇರುತ್ತೆ. ದೇರ್ಫೋರ್ ಎ ಬಿ ಡಿ ಕೋನ, ಎ ಬಿ ಡಿ ಕೋನ ಇಸ್ ಈಕ್ವಲ್ ಟು ಇನ್ನೊಂದು ಕೋನ ಯಾವುದು, ಇ ಸಿ ಎಫ್, ಇ ಸಿ ಎಫ್ ಕೋನ. ಎರಡೂ ಕೋನ ಆಗಿರೋದ್ರಿಂದ ಯಾವ ನಿರ್ಧಾರಕ ಗುಣ ಬರೀಬೇಕು, ಕೋನ ಕೋನ ನಿರ್ಧಾರಕ ಗುಣ, ಕೋನ ಕೋನ ನಿರ್ಧಾರಕ ಗುಣದಿಂದ ಎರಡು ಕೋನ ಆಗಿರೋದ್ರಿಂದ ಫಸ್ಟು ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಆಗಿರೋದಕ್ಕೆ ಕೋನ ಬಿ ಇಸ್ ಈಕ್ವಲ್ ಟು ಏನು ಬರೀತೀರಾ, ಕೋನ ಸಿ ಬರೀತೀರಾ. ಅವೆರಡೂ ಕೋನಗಳು ಸಮ ಆದಾಗ
ಎಬಿಡಿ ಕೋನ ಇಸ್ ಈಕ್ವಲ್ ಟು ಇಸಿಎಫ್ ಕೋನ ಅಂತ ಬರೀಬಹುದು. ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನ ಸಮ. ನೆಕ್ಸ್ಟ್ ಎರಡು ತ್ರಿಭುಜವನ್ನ ಹೋಲಿಸಿದಾಗ, ಎಬಿಡಿ ತ್ರಿಭುಜ ಮತ್ತೆ ಇಸಿಎಫ್ ತ್ರಿಭುಜವನ್ನ ಹೋಲಿಸಿದಾಗ ಡಿ ಕೋನ ಎಫ್ ಕೋನ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ, ಲಂಬ ಅಂತ ಕೊಟ್ಟಿದ್ದಾರೆ. ಆದ್ರಿಂದ ಎಬಿಡಿ ಕೋನ ಇಸ್ ಈಕ್ವಲ್ ಟು ಇಸಿಎಫ್ ಕೋನ ನಮಗೆ ಗೊತ್ತಿದೆ. ಬಾಹುಗಳಿಗೆ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನ ಸಮ. ಎರಡೂ ಕೋನಗಳೇ ಆಗಿರೋದ್ರಿಂದ ಯಾವ ನಿರ್ಧಾರಕ ಗುಣ ಬರೀಬೇಕು? ಕೋನ ಕೋನ ನಿರ್ಧಾರಕ ಗುಣ ಬರೆದಾಗ ಎರಡೂ ತ್ರಿಭುಜಗಳು ಏನಂತ ಹೇಳ್ತೀವಿ ನಾವು? ಸರ್ವಸಮ ಅಂತ ಹೇಳ್ತೀವಿ. ದೇರ್ಫೋರ್ ಎಬಿಡಿ ತ್ರಿಭುಜ ಸರ್ವಸಮ, ಇಸಿಎಫ್ ತ್ರಿಭುಜ ಇವೆರಡೂ ತ್ರಿಭುಜಗಳು ಸರ್ವಸಮ ಆಗಬೇಕಾದ್ರೆ ಯಾವ ಯಾವ ಕೋನಗಳು ಸಮ ಆಗಿದೆ? ಬಿ ಕೋನ ಸಿ ಕೋನಕ್ಕೆ ಸಮ. ಇದು ಯಾಕೆ ಸಮ ಆಗಿದೆ ಅಂದರೆ ಎ ಬಿ ಸಿ ಅನ್ನೋದು ಎಂಥ ತ್ರಿಭುಜ? ಒಂದು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಆಗಿರೋದ್ರಿಂದ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನ ಏನಾಗಿರುತ್ತೆ? ಸಮ ಆಗಿರುತ್ತೆ. ಇನ್ನೊಂದು ಅವರೇ ಲಂಬ ಅಂತ ಕೊಟ್ಟಿರೋದ್ರಿಂದ ಎಫ್ ಕೋನ ಮತ್ತು ಡಿ ಕೋನ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಎರಡೂ ಲಂಬ ಕೋನಗಳು ಆಗಿರೋದ್ರಿಂದ ಎರಡೂ ಇಲ್ಲಿ ಕೋನಗಳನ್ನೇ ಹೋಲಿಸಿರೋದ್ರಿಂದ ಇಲ್ಲಿ ಯಾವ ನಿರ್ಧಾರಕ ಗುಣ ಬರೀಬೇಕು ನಾನು? ಕೋನ ಕೋನ ನಿರ್ಧಾರಕ ಗುಣವನ್ನು ಬರೀಬೇಕು. ಕೋನ ಕೋನ ನಿರ್ಧಾರಕ ಗುಣವನ್ನು ಬರೆದಾಗ ಎರಡೂ ಏನಂತ ಹೇಳ್ತೀವಿ? ತ್ರಿಭುಜಗಳು ಸರ್ವಸಮ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ 16ನೇ ಲೆಕ್ಕ. ಆರು ಮೀಟರ್ ಎತ್ತರದ 15ನೇ ಲೆಕ್ಕ. ಆರು ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ ನಾಲ್ಕು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡವು ಇಪ್ಪತ್ತೆಂಟು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಹಾಗಾದರೆ ಕಟ್ಟಡದ ಎತ್ತರವೇನು? ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಅವರು ಚಿತ್ರ ಕೊಟ್ಟಿಲ್ಲ. ಕಂಬ ಅಂತಂದರೆ ನಾವೇನು ಮಾಡಬೇಕು? ಒಂದು ಲಂಬಕೋನ ತ್ರಿಭುಜವನ್ನೇ ಹಾಕ್ಕೋಬೇಕಾಗುತ್ತೆ. ಆದ್ದರಿಂದ ಇಲ್ಲಿ ಎರಡು ಬರಿತೀನಿ, ಎರಡು ತ್ರಿಭುಜಗಳನ್ನು ಬರಿತೀನಿ. ಒಂದು ಎ ಬಿ ಸಿ, ಒಂದು ಯಾವುದು ಎ ಬಿ ಸಿ. ಕಂಬ ಅಂತ ಅಂದಾಗ ಎತ್ತ ತ್ರಿಭುಜ ಬರಬೇಕದು ಲಂಬಕೋನ ತ್ರಿಭುಜನೇ ಬರಬೇಕು. ಎ ಬಿ ಸಿ ಲಂಬಕೋನ ತ್ರಿಭುಜದಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು ಎಷ್ಟಿದೆ? 90 ಡಿಗ್ರಿ ಇದೆ. ಇದರೊಳಗೆ ಅವ್ರು ಏನು ಕೊಟ್ಟಿದ್ದಾರೆ? 6 ಮೀಟರ್ ಎತ್ತರ ಅಂದರೆ ಎತ್ತರ ಎಷ್ಟು ಮೀಟರ್ ಇದೆ? 6 ಮೀಟರ್ ಇದೆ. ಇದಕ್ಕೆ ಹೆಚ್ಚಂತ ಕರೀರಿ. ಎತ್ತರ ಎಷ್ಟು ಮೀಟರ್ ಇದೆ? 6 ಮೀಟರ್ ಇದೆ. ಎಷ್ಟು ಮೀಟರ್ ನೆರಳನ್ನು ಉಂಟು ಮಾಡುತ್ತೆ? 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ತ್ರಿಭುಜದಲ್ಲಿ ಡಿ ಇ ಎಫ್
ಬಿಇ ಎಫ್ ಇದು ಎಂಥ ತ್ರಿಭುಜ ಲಂಬಕೋನ ತ್ರಿಭುಜದಲ್ಲಿ ಇಲ್ಲಿ ಎಷ್ಟು ಮೀಟರ್ ನೆರಳು ಉಂಟು ಮಾಡುತ್ತೆ 28 meters ನೆರಳನ್ನು ಉಂಟು ಮಾಡಿದರೆ ಎತ್ತರವನ್ನು ಕಂಡುಹಿಡಿಬೇಕಂದ್ರೆ ಹೆಚ್ಚನ್ನು ಏನು ಮಾಡಬೇಕು ನಾನು ಕಂಡುಹಿಡಿಬೇಕು ಹೆಚ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಯಾವ್ಯಾವ ತ್ರಿಭುಜ ತಗೋಬೇಕು ಇಲ್ಲಿ ಎ ಬಿ ಸಿ ತ್ರಿಭುಜ ಮತ್ತು ಡಿಇಎಫ್ ತ್ರಿಭುಜಗಳಲ್ಲಿ 90 degrees ಯಾವುದಿದೆ ಬಿ ಕೋನ ಇಸ್ ಈಕ್ವಲ್ ಟು ಎಷ್ಟು 90 degrees ಇ ಕೋನ ಇಸ್ ಈಕ್ವಲ್ ಟು ಎಷ್ಟು 90 degrees ಎರಡು ಕೋನ ಎಷ್ಟಿದೆ 90 degrees ಇದೆ ನೆಕ್ಸ್ಟು ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಈ ಎರಡು ಕೋನಗಳು ಸಮ ಆಗಿರೋದ್ರಿಂದ ಎ ಬಿ ಸಿ ತ್ರಿಭುಜ ಸರ್ವ ಸಮ ಡಿಇಎಫ್ ತ್ರಿಭುಜ ಯಾವ ಗುಣ ಬರೀತೀವಿ ನಾವು ಕೋನ ನಿರ್ಧಾರಕ ಗುಣದಿಂದ ಎರಡೂ ತ್ರಿಭುಜಗಳು ಏನು ಸರ್ವಸಮ ಆಗೋದ್ರಿಂದ ಅನುಪಾತವನ್ನು ಹಾಕಿದರೆ ಎ ಬಿ ಬೈ ಡಿಇ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಬಿ ಸಿ ಬೈ ಇ ಎಫ್ ಎ ಬಿ ಉದ್ದ ಎಷ್ಟಿದೆ 6 ಇದೆ ಡಿಇ ಉದ್ದ ಎಷ್ಟಿದೆ ಗೊತ್ತಿಲ್ಲ ಹೆಚ್ ಅಂತ ಇಟ್ಕೊಳ್ರಿ ನೆಕ್ಸ್ಟು ಬಿ ಸಿ ಎಷ್ಟು ಕೊಟ್ಟಿದ್ದಾರೆ 4 ನೆಕ್ಸ್ಟು ಇ ಎಫ್ ಎಷ್ಟಿದೆ 28 ಓರೆ ಗುಣಾಕಾರ ಮಾಡಿದರೆ ಹೆಚ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ 28 × 6/4 ಅಂದರೆ 42 meters ಕಂಬದ ಎತ್ತರ ಎಷ್ಟು ಬರುತ್ತೆ 48 meters ಉದ್ದದ ಕಂಬವನ್ನು ಏನು ಮಾಡಿದ್ದಾರೆ ಇಲ್ಲಿ ಹಾಕಿದ್ದಾರೆ ನೆಕ್ಸ್ಟ್ ಲೆಕ್ಕವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ